ಈ ವಿಡಿಯೋದಲ್ಲಿ ನಿಮ್ಮ ಬಿಸ್ನೆಸ್ನ ಫೈನಾನ್ಸ್ಗೆ ಸಂಬಂಧಪಟ್ಟಂಗೆ ನಿಮ್ಮ ಟಾಪ್ ಪ್ರಿಯಾರಿಟೀಸ್ ಯಾವುದಿರುತ್ತೆ ಅತೀ ಮುಖ್ಯವಾದ ವಿಚಾರಗಳ ಬಗ್ಗೆ ನೀವು ಯಾವ ರೀತಿ ಗಮನ ಕೊಡಬೇಕು ಈ ಗಮನ ಕೊಡೋದರಿಂದ ನಿಮ್ಮದು ಹಣದ ಉಳಿತಾಯ ಯಾವ ರೀತಿ ಮಾಡ್ಕೊಬೋದು ನಿಮ್ಮ ವ್ಯಾಪಾರನ ವಹಿವಾಟನ್ನ ಯಾವ ರೀತಿ ಒಂದು ಸ್ಟ್ರಾಂಗಾಗಿ ಯಾವುದೇ ಫೇಲ್ಯೂರ್ ಇಲ್ಲದೆ ಯಾವುದೇ ಅಡೆತಡೆಗಳಿಲ್ಲದೆ ಯಾವ ರೀತಿ ನಡೆಸ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ನಾನು ಹರೀಶ್ ಮೌರ್ಯ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರ ಅಥವಾ ಇದೇ ಮೊದಲನೇ ಸರ್ತಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಮುನ್ನೂರು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಪ್ರತಿಯೊಬ್ಬರು ಲೈಕ್ ಮಾಡಿ ನೀವು ಮೊದಲು ನಿಮ್ದು ತುಂಬಾ ಮುಖ್ಯವಾಗಿರೋ ವಿಚಾರಗಳು ಯಾವುದು ಅನ್ನೋದನ್ನ ನೀವು ಒಂದು ಬರ್ದಿಟ್ಕೊಬೇಕಾಗತ್ತೆ ಟಾಪ್ ಪ್ರಿಯಾರಿಟೀಸ್ ಅದು ಆ ದಿನದ ಪ್ರಿಯಾರಿಟಿ ಆಗಿರ್ಬೋದು ಆ ವಾರದ ಪ್ರಿಯಾರಿಟಿ ಆಗಿರ್ಬೋದು ಆ ತಿಂಗಳು ಪ್ರಿಯಾರಿಟಿ ಆಗಿರ್ಬೋದು ಇದಿಷ್ಟೂ ಕೂಡ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಇಂಪಾರ್ಟೆಂಟಾಗಿ ನೋಡಿಟ್ಕೊಬೇಕಾಗತ್ತೆ ಯಾಕಂತ ಹೇಳಿದ್ರೆ ಒಂದು ಫಿನಾನ್ಸ್ ಫಂಡ್ ಇರುತ್ತೆ ನಿಮ್ಮ ಹತ್ರ ಒಂದು ಬಿಸ್ನೆಸ್ಸಿಂದ ನಡೆಯೋಂಥ ಒಂದು ವ್ಯವಹಾರಗಳಿಂದ ಬರೋಂತಹ ದುಡ್ಡು ಆ ದುಡ್ಡು ನಾವು ಮಿಸ್ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ನೀವು ಮಿಸ್ಯೂಸ್ ಮಾಡಿದ್ರೆ ಇದು ನಿಮ್ಮ ವ್ಯವಹಾರಕ್ಕೆ ಮುಂದೆ ಅಭಿವೃದ್ಧಿ ಆಗೋಕ್ಕೆ ನಿಮ್ಮ ಕಂಪ್ನಿ ಮುಂದೆ ಗ್ರೋ ಆಗೋಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನೀವು ಪ್ರಿಯಾರಿಟಿಗಳ ಬಗ್ಗೆ ತುಂಬ ಗಮನ ಕೊಟ್ಕೊಂಡಿರಬೇಕು ಅದು ಪ್ರಿಯಾರಿಟಿಗಳಲ್ಲಿ ಮುಖ್ಯವಾಗಿ ಬರೋದು ಟಾಪ್ ಪ್ರಿಯಾರಿಟಿ ತುಂಬ ಇಂಪಾರ್ಟೆಂಟ್ ಕೆಲಸ ಅದನ್ನು ಮಾಡಲೇಬೇಕು ಅದಿಲ್ಲದೆ ಇಲ್ಲದೇ ರನ್ ಆಗೋದೇ ಇಲ್ಲ ಅನ್ನೋ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಫಂಡ್ನ ಶಾರ್ಟೇಜ್ ಮಾಡಬೇಡಿ ಅಲ್ಲಿ ಹೊಡ್ತಾ ಬಿತ್ತು ಅಂದರೆ ಇಡೀ ನಿಮ್ಮದು ಪ್ರೋಸಸ್ಸೇ ಕೊಲ್ಯಾಪ್ಸ್ ಆಗಿಬಿಡುತ್ತೆ ನಿಮ್ಮ ಬಿಸ್ನೆಸ್ನೇ ಅಲ್ಲಿಗೆ ಸ್ಟಾಪ್ ಆಗೋಗುತ್ತೆ ಯಾಕೆಂದರೆ ಮೇಜರ್ ಅದು ಒಂದು ರನ್ ಆಗಬೇಕು ಒಂದು ಸಿಸ್ಟಮ್ ರನ್ ಆಗಬೇಕು ಅಂದರೆ ಒಂದು ಆಪ್ರೇಟಿಂಗ್ ಕಾಸ್ಟ್ ಅಂತ ಹೇಳ್ತಾರೆ ಈಗ ರನ್ನಿಂಗ್ ಕಾಸ್ಟ್ ಅಂತ ಹೇಳ್ತಾರೆ ಉದಾಹರಣೆ ಸಿಂಪಲ್ ಉದಾಹರಣೆ ಹೇಳೋದಾದ್ರೆ ಟೀ ಶಾಪ್ ಅಂತ ಹೇಳಿದ್ರೆ ಅಲ್ಲಿಗೆ ಪ್ರತಿ ದಿನ ಒಂದಿಷ್ಟು ರೊಟೇಶನ್ಗೆ ಅಂತ ಒಂದು ಹತ್ತು ಸಾವಿರ ರೂಪಾಯಿ ಅಮೌಂಟ್ ಬೇಕು ತುಂಬ ಇಂಪಾರ್ಟೆಂಟ್ ಅದು ಅದಿಲ್ಲ ಅಂದ್ರೆ ನಡೆಯಲ್ಲ ಅದು ಆ ದುಡ್ಡಿಗೆ ಯಾವುದೇ ಕಣಕ್ಕೂ ಕೈ ಹಾಕೋಕೆ ಹೋಗ್ಬಿಡಿ ಅದು ತುಂಬ ಪ್ರಿಯಾರಿಟಿ ದುಡ್ಡು ಅದನ್ನ ನೀವು ತೆಗೆದ್ರೆ ನಿಮ್ಮ ಬಿಸ್ನೆಸ್ ಎಲ್ಲ ಕೊಲೆಪ್ಸ್ ಆಗುತ್ತೆ ನೀವೇನೋ ಹತ್ತು ಸಾವಿರ ರೂಪಾಯಿಗೆ ಒಂದೇನೋ ಒಂದು ಸಾವಿರ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತೀರ ನೀವು ಒಂಬತ್ತು ಸಾವಿರದಿಂದ ಶುರು ಮಾಡ್ತೀರಾ ಸೊ ಅದಕ್ಕೇನಾಗುತ್ತೆ ಹೇಳಿ ಒಂದು ಒಂಬತ್ತು ಸಾವಿರದಿಂದ ಶುರು ಮಾಡಿದ್ರೆ ಪ್ರೊಡಕ್ಷನು ಕಡಿಮೆ ಆಗುತ್ತೆ ಪ್ರಾಫಿಟು ಅಲ್ಲೇ ಹೋಯಿತು ಸೊ ವ್ಯಾಪಾರದಲ್ಲೂ ಕಡಿಮೆ ಆಯಿತು ಸೊ ಈ ರೀತಿ ಒಂದು ಸಲ ಮಾಡೋಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ ನೆಕ್ಸ್ಟಿಂದ ಹಂಗೇನೇ ಆಗುತ್ತೆ ನೆಕ್ಸ್ಟ್ ಎಂಟು ಸಾವಿರ ಆಗುತ್ತೆ ಏಳು ಸಾವಿರ ಈ ಥರ ಆಗುತ್ತೆ ಅದಕ್ಕೋಸ್ಕರ ಅದು ಟಾಪ್ ಪ್ರಿಯಾರಿಟಿ ನಿಮಗೆ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಏನಾದರೂ ಮಾಡಿ ನಿಮ್ದೊಂದು ಒಂದು ಸೆಟ್ ಇರಬೇಕು ನೋಡಿಯಪ್ಪ ನನಗೆ ಇದ್ದು ಒಂದು ಬಡ್ಜೆಟ್ ಇದಿಷ್ಟಿದೆ ಇಷ್ಟು ಪ್ಲ್ಯಾನ್ ಇದ್ದೀನಿ ಸೊ ಇದು ನನ್ನ ಪ್ರಿಯಾರಿಟಿ ಈ ದುಡ್ಡಿಗೆ ನಾನು ಯಾವುದೇ ಕಾರಣಕ್ಕೂ ಕೈ ಹೋಗ್ಬಾರ್ದು ಅನ್ನೋದು ಒಂದು ಫಿಕ್ಸ್ ಮಾಡ್ಕೊಡ್ಬೇಕು ಮತ್ತು ಬಿಸ್ನೆಸ್ಸಲ್ಲಿ ಎರಡನೇ ಪ್ರಿಯಾರಿಟಿ ಬಂದು ಹೆಲ್ತ್ ಪ್ರಿಯಾರಿಟಿ ಬರುತ್ತೆ ಹೆಲ್ತ್ ರಿಲೇಟೆಡ್ ಆಗಿ ಅದು ನಿಮ್ಮೆಲ್ತಾರಾಗಿರ್ಬೋದು ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರೋರು ಯಾವ್ದು ಸರ್ ನಿಮ್ಮ ಪಾರ್ಟ್ನರ್ಸ್ ಆಗಿರ್ಬೋದು ನಿಮ್ಮ ಲೇಬರ್ಸ್ ಆಗಿರ್ಬೋದು ಎಲ್ಲರದ್ದು ಹೆಲ್ತ್ ಪ್ರಿಯಾರಿಟಿ ಇರುತ್ತೆ ಸೊ ಈ ಥರ ಪ್ರಿಯಾರಿಟಿಗಳಿಗೆ ನೀವು ದುಡ್ಡು ಕಾಸು ವಿಚಾರದಲ್ಲಿ ಆದಷ್ಟು ಸ್ವಲ್ಪ ನೀವು ಸೇಫ್ಟಿ ಆಗಿರಬೇಕು ಅದನ್ನು ದುಡ್ಡು ಕಾಸನ್ನ ಇಟ್ಕೊಂಡಿರಬೇಕು ನೀವು ಯಾವ ಟೈಮ್ಗೆ ಯಾರು ಹುಷಾರ ತಪ್ತಾರೆ ಅಥವಾ ಏನೋ ಒಂದು ಏನೋ ಸಮಸ್ಯೆ ಆಗುತ್ತೆ ಕೆಲವೊಂದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಲೇಬರ್ ಅಂದರೆ ನಿಮಗೆ ಅವರು ಇ ಎಸ್ ಐ ಇರುತ್ತೆ ಮೆಡಿಕ್ಲೈಮ್ಗಳಿರುತ್ತೆ ಈ ರೀತಿ ಎಲ್ಲ ಇರುತ್ತೆ ಸೊ ಅವ್ರಿಗೇನು ಸಮಸ್ಯೆಗಳಾಗಲ್ಲ ಅವ್ರಿಗೇನೋ ಒಂದು ಫಂಡ್ ಆಲ್ರೆಡಿ ರಿಸರ್ವ್ ಮಾಡಿಬಿಟ್ಟಿರ್ತಾರೆ ನಾವು ಹೇಳ್ತಿರೋದು ಸ್ಮಾಲ್ ಸ್ಕೇಲ್ಗಳಲ್ಲಿ ಕೆಲವೊಬ್ಬರು ಆ ಥರದ್ದೆಲ್ಲ ಮಾಡ್ಕೊಂಡಿರಲ್ಲ ಪ್ಲಾನಿಂಗ್ ಇಟ್ಕೊಂಡಿರಲ್ಲ ಏಕೈಕ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಏನೋ ಪ್ರಾಬ್ಲಮ್ ಆಯಿತು ಏನೋ ಹೆಲ್ತ್ ಇಶ್ಯೂಸ್ ಆಯಿತು ಅಂತ ಹೇಳಿದ್ರೆ ನಿಮಗೆ ದುಡ್ಡು ತುಂಬ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ನೀವು ಹೆಲ್ತಿಗೆ ಪ್ರಿಯಾರಿಟಿ ಅನ್ನೋದು ಇಟ್ಕೊಂಡು ಅದಕ್ಕೆ ಕೂಡ ಒಂದು ಸೇವಿಂಗ್ಸ್ ಅನ್ನೋದನ್ನ ಒಂದು ದುಡ್ಡು ಹಣ ಅನ್ನೋದ ಒಂದು ಎತ್ತಿಟ್ಕೊಬೇಕಾಗತ್ತೆ ಇನ್ನು ಮೂರನೇದು ಬಂದರೂ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಪ್ರಿಯಾರಿಟಿ ಇನ್ಶೂರೆನ್ಸ್ ಬಗ್ಗೆ ಅರಿವಾಗೋದು ಕೈ ಮೀರು ಹೋದಾಗ ತುಂಬ ಅದೆಲ್ಲ ಮುಗ್ದೋದ್ಮೇಲೆ ಯಾ ನಮ್ಗೆ ಯಾರಿಗೂ ಕೂಡ ಸ್ಟಾರ್ಟಿಂಗಲ್ಲಿ ಇನ್ಶೂರೆನ್ಸ್ ಬಗ್ಗೆ ಇನ್ಶೂರೆನ್ಸಾ ಅಂದರೆ ಓಡೋಗ್ತೀವಿ ಯಾರಾದರೂ ಸರ್ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂದರೆ ಇಲ್ಲಪ್ಪ ಹಂಗೆ ಅಷ್ಟು ಮಾಡಿಸಿದ್ದೀನಿ ಹಿಂಗೆ ಮಾಡಿದ್ದೀನಿ ಆಗಲ್ಲ ಇನ್ಶೂರೆನ್ಸ್ ಬೇಡ ದುಡ್ಡಿಲ್ಲ ಸೇವಿಂಗ್ಸ್ ಅಯ್ಯೋ ಹಂಗೆ ಹಿಂಗೆ ಅದು ಏನೇನೋ ರೀಸನ್ ಕೊಡ್ತೀವಿ ಅರ್ತಿವಿಲ್ದ್ರೆ ರೀಸನ್ ಕೊಡ್ತೀವಿ ನಾನು ಹೇಳ್ತಿರೋದು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಬಿಡಿ ಓಕೆ ಇವಾಗೇನೋ ಒಂದು ಬಿಸ್ನೆಸ್ ಸೀರಿಯಸ್ ಆಗಿ ನಡೆಸ್ತಾ ಇದ್ದೀರಾ ದಯವಿಟ್ಟು ಅದಕ್ಕಾದ್ರೂ ಒಂದು ಇನ್ಶೂರೆನ್ಸ್ ಮಾಡಿಸ್ಲೇಬೇಕು ಇನ್ಶೂರೆನ್ಸ್ ಪಾಲಿಸಿಗಳು ನಿಮ್ಮ ಕಂಪ್ನಿ ಗ್ರೋತಲ್ಲಿ ತುಂಬ ದೊಡ್ಡ ಪಾತ್ರನ ನಿರ್ವಹಿಸುತ್ತೆ ನಿಮ್ದೇನೋ ಒಂದು ಸಣ್ಣ ಸೆಗ್ಮೆಂಟ್ ಏನೇ ಒಂದು ಬಿಸ್ನೆಸ್ಸೇ ಆಗಿರ್ಬೋದು ಚಿಕ್ಕ ಬಿಸ್ನೆಸ್ ಆಗಿರ್ಬೋದು ಸೊ ಇನ್ಶೂರೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟು ಇದರಿಂದ ದೊಡ್ಡ ಲಾಸು ಚಿಕ್ಕದರಲ್ಲೇ ಮುಗ್ದೋಗುತ್ತೆ ಟ್ರಾನ್ಸ್ಪೋರ್ಟೇಷನಲ್ ಇರೋರಿಗೆ ಟ್ರಾನ್ಸ್ಪೋರ್ಟೇಷನ್ ಟ್ರಾವೆಲಲ್ಲಿ ಈ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಇನ್ಶೂರೆನ್ಸ್ ಪಕ್ಕ ಕಟ್ಟಲೇಬೇಕು ಅದು ಇಪ್ಪತ್ತೈದು ಸಾವಿರ ಆಗಲಿ ಮೂವತ್ತು ಸಾವಿರ ಆಗಲಿ ಕಟ್ಟಲೇಬೇಕು ಅವ್ರಗಳ್ಗೆ ತುಂಬ ಗೊತ್ತಿರುತ್ತೆ ಇದ್ರ ಬಗ್ಗೆ ಈ ಇನ್ಶೂರೆನ್ಸ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವಳು ಯಾವುದೇ ಸಣ್ಣ ಬಿಸ್ನೆಸ್ ಆಗಲಿ ಅದನ್ನು ಒಂದು ಇನ್ಶೂರೆನ್ಸ್ ಫಂಡ್ ಅನ್ನೋದು ಇಟ್ಕೊಳ್ಳೇಬೇಕು ನೀವು ಒಂದು ಎಮರ್ಜೆನ್ಸಿ ಫಂಡ್ ಎಮರ್ಜೆನ್ಸಿ ಸಿಚುವೇಷನ್ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂಥ ಸಿಚುಯೇಷನ್ಗಳಿಗೆ ಈ ಎಮರ್ಜೆನ್ಸಿ ಫಂಡ್ ಅನ್ನೋದು ತುಂಬಾ ಸಹಾಯ ಮಾಡುತ್ತೆ ಸೊ ಎಮರ್ಜೆನ್ಸಿ ಫಂಡನ್ನ ನೀವು ಒಂದು ಹಿಗಿಯೋಕೆ ಆಗಲ್ಲ ಅನ್ನೋಂಥ ಒಂದು ಎ ಟಿ ಎಮ್ ಇರಬಾರ್ದು ಏನು ಇರಬಾರ್ದು ಅಂತ ಒಂದು ಸಪ್ರೇಟ್ ಒಂದು ಬ್ಯಾಂಕ್ ಅಕೌಂಟ್ ಹಾಕ್ಬಿಟ್ಟು ಅದರಲ್ಲಿ ಇಟ್ಕೊಂಬಿಡಿ ಅದು ಎಮರ್ಜೆನ್ಸಿಗೆ ಯಾವುದೇ ಕಾರಣಕ್ಕೂ ತೆಗಿಯಕ್ಕೆ ಹೋಗ್ಬಾರ್ದು ಅದನ್ನ ತೀರಾ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಅದನ್ನ ಟಚ್ ಮಾಡಬೇಕು ಸೊ ಇದನ್ನ ಎಮರ್ಜೆನ್ಸಿ ಪಾಯಿಂಟ್ ಅಂತ ಕರಿತೀವಿ ಇದಕ್ಕೂ ಕೂಡ ನೀವು ಟಾಪ್ ಪ್ರಿಯಾರಿಟಿ ಕೊಡಬೇಕಾಗತ್ತೆ ಸೊ ಈ ವಿಚಾರವಾಗಿ ನಿಮ್ಗೆ ಏನೇ ಡೌಟ್ಗಳಿದ್ರು ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ಬಿಸ್ನೆಸ್ ರಿಲೇಟೆಡ್ ಆಗಿ ಯಾವುದೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಏನೇ ವಿಚಾರದ ಬಗ್ಗೆ ನಿಮಗೆ ಡೌಟ್ ಇದ್ರೂ ಕೂಡ ನನಗೆ ವಾಟ್ಸಪ್ ನಂಬರ್ ಹಾಕಿದ್ದೀನಿ ವಾಟ್ಸ್ಆಪ್ ಮಾಡ್ಬೋದು ಮತ್ತೆ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇರೋರು ಬಿಸ್ನೆಸ್ ಗ್ರೋ ಆಗಬೇಕು ಅಂತ ಕನ್ಸ್ ಕಟ್ಕೊಂಡಿರೋರು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು ಇದರಿಂದನೂ ಕೂಡ ನಿಮಗೆ ಬಿಸ್ನೆಸ್ ರಿಲೇಟೆಡ್ ಐಡಿಯಾಸ್ಗಳು ಸಿಗ್ತಾ ಇರುತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ